ಶಾಸಕರಲ್ಲಿ ಅಸಮಾಧಾನ ಇದೆ, ಅನುದಾನ ಕೊಟ್ಟಿಲ್ಲ, ಅವರಲ್ಲೇ ಸಾಕಷ್ಟು. ನಮ್ಮ ಮುಖ್ಯಮಂತ್ರಿಗಳು ಹೇಳಿದಾರಲ್ಲ, ಈಗ 5 ಗ್ಯಾರಂಟಿ ಸಲುವಾಗಿ ಈ ಸಲ ಜಾಸ್ತಿ ಇದು ಮಾಡಿದ್ದೇವೆ. ಮುಖ್ಯಮಂತ್ರಿಗಳು ಹೇಳಿದಾರೆ ಡಿಸೆಂಬರ್ ನಂತರ ಎಲ್ಲ ಅದು, ಯಾಕಂದರೆ ಈ ಬಜೆಟನ್ನು ಅವರು ಮಂಡಿಸಿದಂಥ ಬಜೆಟನ್ನು ನಾವು ಮುಂದುವರ್ಸ್ಕೊಂಡು ಇದು ಮಾಡ್ಕೊಂಡು ಹೋಗಿದ್ದೀವಿ. ಅದರಲ್ಲೂ ಕಡಿತ ಮಾಡಿಲ್ಲ ನಾವು, 5 ಗ್ಯಾರಂಟಿ ಇದು ಮಾಡಿದ್ರು ಕೂಡ ಕಡಿತ ಮಾಡಿಲ್ಲ ಬಜೆಟಲ್ಲಿ. ತೆಗೆದು ನೋಡಿ ಬಜೆಟ್ ಪುಸ್ತಕದ ಮುಖ್ಯಮಂತ್ರಿಗಳು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹಿಂದೆ ಡಿಸೆಂಬರ್ ನಂತರ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾವು ಹಣಕಾಸಿನ ಒಂದು ಇದನ್ನು ಕ್ರೋಢೀಕರಿಸಿ ಈ ಎಲ್ಲವನ್ನು ಕೂಡ, ಯಾಕಂದರೆ ಮುಖ್ಯಮಂತ್ರಿಗಳು ಹಣಕಾಸಿನ ನಿರ್ವಹಣೆಯಲ್ಲಿ ಒಂದು ದಿವಸ ಬಹುಶಃ ಅವ್ರಿಗಿಂತ ಯಾರು ಈ ರಾಜ್ಯದಲ್ಲಿ ಪರಿಣತರು ಇಲ್ಲ, ಭಾಳ ಅನುಭವವನ್ನು ಹೊಂದಿದ್ದಾರೆ. 13-14 ಬಜೆಟನ್ನು ಮಂಡನೆ ಮಾಡಿದ್ದಾರೆ ಅವರು, ಆ ಶಕ್ತಿ ಇದೆ, ಅವರು ಅದನ್ನು ನಿಭಾಯಿಸುವಂಥ ಕೆಲಸ ಮಾಡ್ತಾರೆ. ಎಲ್ಲರಿಗೂ ಮುಂದೆ ಅವರು ಅಭಿವೃದ್ಧಿಗೂ ಕೂಡ ಡೆವಲಪ್ಮೆಂಟ್ಗೂ ಕೂಡ ಏನು ಶಾಸಕರು ಬಯಸಿದ ಹಣನೂ ಕೂಡ ಸಿಗ್ತದೆ. ಸರ್, ನೀವು ಹೇಳಿದ್ರೆ ವಿಪಕ್ಷ ನಾಯಕ ನೇಮಕ ಆಗ್ತಾರೆ ಅಂತ, BJP ಶಾಸಕರ ಬೆಂಗಳೂರಿನ ಶಾಸಕರ ಅಧಿವೇಶನದ ಒಳಗಡೆ ವಿಪಕ್ಷ ನಾಯಕ ನೇಮಕ ಮಾಡಿದ್ರೆ ನಾವು ಬಹಿಷ್ಕಾರ ಮಾಡ್ತೀವಿ ಅಂತ ಅವರು ಹೈಕಮಾಂಡ್ಗೆ ಅವರೇ. ಮತ್ತೆ ನಿಮ್ಗೆ ಇದೆಲ್ಲ ಗೊತ್ತಿದ್ದಾಗ ನಮ್ಗೆ ಯಾಕೆ ಪ್ರಶ್ನೆ ಕೇಳ್ತೀರಿ? ಒಂದು ಮೊದಲೇ ಅಧಿವೇಶನ ಹೋಯ್ತೀವಿ, ಒಂದು ಬಜೆಟ್ ಅಧಿವೇಶನ ಅಂತೇಳಿ ಏನ್ರಿ, ಮತ್ತು ಅದೇನೋ ಹೇಳ್ತಾ ಇದ್ರು ಏನೋ, ಅದು ನಮ್ಮ ಕಡೆ ಯಾರು ಸಮರ್ಥರು ಇಲ್ಲ, ನಾವು ಇವ್ರನ್ನ ಯಾರು ಕುಮಾರಸ್ವಾಮಿ ಅವ್ರನ್ನೇ ಮಾಡ್ತಾರೆ ಅಂತೇಳಿ ಮಾಧ್ಯಮದಲ್ಲಿ ಬಂದಿದೆ. ಏನು BJP ಯಾರು ಸಮರ್ಥರು ಇಲ್ವ? ಯಾರು ಬೊಮ್ಮಾಯಿ ಅವರು, ಅಶೋಕ್, ಅಶ್ವಥ್ ನಾರಾಯಣ, ಸುನೀಲ್ ಕುಮಾರ್ ಅವರು, ಹಾಂ, ಯತ್ನಾಳು, ಇವರ ಅಸಮರ್ಥರ? ಇವರು ವಿರೋಧ ಪಕ್ಷ ಆಗಲೇ ನಾಯಕ ಹಾಕಿ ಕೂರಿಗೆ ಲಾಯಕಿಲ್ವ? ಇವರು ಕುಮಾರಸ್ವಾಮಿ ಅವ್ರನ್ನ ಮಾಡ್ತಾರೆ, ಕುಮಾರಸ್ವಾಮಿ ಅವ್ರನ್ನ ಮಾಡ್ತಾರೆ ಅಂತ ತಿಳಿಸಿದ್ದಾರೆ. ಕೇಳಿ ಅವ್ರಿಗೆ, ಹಾಂ, ಬರಗಾಲ ಅವ್ರಿಗೆ ಬಿಟ್ಕೊಂಡಿದೆ. ಕೊನೆದಾಗಿ